ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಓಂ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರುತ್ತಾ ಈ ತರಹದ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಸುಳಿಯೋದಿಲ್ಲ ಯಾಕೆಂದ್ರೆ ದಿನ ದಿನ ಗಗನಕ್ಕೆ ಏರ್ತಾನೆ ಇದೆ ಇನ್ನು ಹೆಚ್ಚಾಗುತ್ತೆ ಅಂದ್ರೆ ಖಂಡಿತ ಹೆಚ್ಚಾಗುತ್ತೆ ಕಡಿಮೆ ಆಗೋದಂತೂ ಇಲ್ಲವೇ ಇಲ್ಲ ಅಲ್ಲೇ ನಿಂತುಕೊಳ್ಳೋದು ಇಲ್ಲವೇ ಇಲ್ಲ ಪೆಟ್ರೋಲ್ ಬೆಲೆ ಹೆಚ್ಚಾಗೇ ಆಗುತ್ತೆ ಇತ್ತೀಚೆಗೆ ನಮಗೆ ಗೊತ್ತಿಲ್ಲದಂಗೆ ಹೆಚ್ಚಾಗ್ತಾನೆ ಇರುತ್ತೆ ರೀ ದಿನಕ್ಕೆ 80 ಪೈಸೆ 50 ಪೈಸೆ 60 ಪೈಸೆ ಅಂತ ಸೋ ಇತ್ತೀಚೆಗೆ ಪೆಟ್ರೋಲ್ ಬೆಲೆ ಎಷ್ಟು ಹೆಚ್ಚಾಗಿದೆ ಮತ್ತೆ ಹೆಚ್ಚಾಗುತ್ತೆ ಮುಂದಿನ ದಿನಗಳಲ್ಲಿ ಏನಿದ್ರ ಕುರಿತಾಗಿ ಒಂದು ಸಣ್ಣ ಮಾಹಿತಿ ನಿಮ್ಮ ಮುಂದೆ ಇಡ್ತೀವಿ ನೀವು ಯಾರಾದರೂ ಕರ್ನಾಟಕ ಟಿವಿ ಮೂವೀಸ್ ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಈ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಮತ್ತೆ ಏರಿಕೆ ಆಗ್ತಾ ಇದೆ ಪಂಚರಾಜ್ಯ ಚುನಾವಣೆ ರಿಸಲ್ಟ್ ಬಂತು ಮಾರ್ಚ್ 10 ಕ್ಕೆ ಅದಾದ ಮೇಲೆ ನಿಧಾನಕ್ಕೆ ಏರಿಕೆ ಸ್ಟಾರ್ಟ್ ಆಯಿತು ಮಾರ್ಚ್ 22 ರಿಂದ 6 ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರೋದು 3 ರಿಂದ 4 ರೂಪಾಯಿಯಷ್ಟು ಹೆಚ್ಚಾಗಿದೆ 6 ದಿನಗಳಲ್ಲಿ ಪೆಟ್ರೋಲ್ ಬೆಲೆ 3 ರೂಪಾಯಿ 70 ಪೈಸೆ ಹೆಚ್ಚಳ ಆದರೆ ಡೀಸೆಲ್ ಬೆಲೆ 3 ರೂಪಾಯಿ 75 ಪೈಸೆ ಹೆಚ್ಚಳ ಆಗಿದೆ ಅಂದ್ರೆ ಸದ್ಯ ಬೆಂಗಳೂರಲ್ಲಿ ಭಾನುವಾರದ ಲೆಕ್ಕಕ್ಕೆ ಪೆಟ್ರೋಲ್ ಬೆಲೆ ಇದ್ದಿದ್ದು 103 ರೂಪಾಯಿ 93 ಪೈಸೆ डीजल ಬೆಲೆ 88 ರೂಪಾಯಿ 14 ಪೈಸೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗೋದಕ್ಕೆ ರೀಸೆಂಟ್ ಆಗಿ ಏನು ರಷ್ಯಾ ಉಕ್ರೇನ್ ನಡುವೆ ವಾರ್ ಆಗ್ತಾ ಇತ್ತು ಅಲ್ಲಿ ಒಂದು ಬ್ಯಾರೆಲ್ ಕಚ್ಚಾ ಪೆಟ್ರೋಲ್ ಬೆಲೆ ಏನು $100 ಮೀರಿತು $108 $110 ಹಿಂಗ ಹೋಗ್ತಾ ಇತ್ತು ಜಾಸ್ತಿ ಆಯಿತು ಮತ್ತೆ ಕಡಿಮೆ ಆಯಿತು ಇದನ್ನ ಹೊರತುಪಡಿಸಿದ್ರೆ ನಮ್ಮ ದೇಶದಲ್ಲಿ ಪೆಟ್ರೋಲ್ ಬೆಲೆನೇ ಏರಿಕೆ ಮಾಡಬೇಕು ಡೀಸೆಲ್ ಬೆಲೆ ಏರಿಕೆ ಮಾಡಬೇಕು ಅಂತ ಹೇಳಿ ಏನು ಪೆಟ್ರೋಲಿಯಂ ಕಂಪನಿಗಳು ಬೇಡಿಕೆಯನ್ನು ಇಟ್ಟಿತ್ತು ಮಾರ್ಚ್ 10 ಚುನಾವಣೆ ನಂತರ ಸರ್ಕಾರ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತು ಸರ್ಕಾರಗಳು ಈ ಏನು ನಮ್ಮ ಆಳ್ವಿಕೆ ಮಾಡ್ತಾರಂತೂ ಇದರ ಬಗ್ಗೆ ಜಾಸ್ತಿ ಯೋಚನೆ ಮಾಡದಂಗೆ ಕಾಣ್ತಾ ಇಲ್ಲ ಯಾಕೆಂದ್ರೆ ಪ್ರತಿಯೊಬ್ಬ ಜನಸಾಮಾನ್ಯನ ಬದುಕಿನ ಮೇಲೂ ಕೂಡ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಪರಿಣಾಮ ಬೀರುವಂತದ್ದು ತೀವ್ರ ಪರಿಣಾಮ ಬೀರುವಂತದ್ದು ಪೆಟ್ರೋಲ್ ಡೀಸೆಲ್ ಬೆಲೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆದರೆ ನಿಜವಾಗ್ಲೂ ಜನಸಾಮಾನ್ಯರ ಜೀವನದಲ್ಲಿ ಒಂದಷ್ಟು ನೆಮ್ಮದಿನ ತರಬಹುದು ಇಲ್ಲಾಂದ್ರೆ ಬರುವ ದಿನಗಳಲ್ಲಿ ಗ್ಯಾಸ್ ಬೆಲೆ ಹೆಚ್ಚಳ ಆಗ್ತಾ ಇದೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆಗ್ತಾ ಇದೆ ಎಲೆಕ್ಟ್ರಿಕ್ ವೆಹಿಕಲ್ ಅಥವಾ ಚಾರ್ಜಿಂಗ್ ಸ್ಟೇಷನ್ಸ್ ಅಷ್ಟು ವೈಡ್ ಆಗಿ ಸಿಗ್ತಾ ಇಲ್ಲ ಆಪ್ಷನ್ಸ್ ಎಲ್ಲ ಈಗಷ್ಟೇ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಂಟ್ರಿ ಶುರು ಆಗಿದೆ ಸೋ ಅದರ ನಡುವೆ ಜನ ಪೆಟ್ರೋಲ್ ಡೀಸೆಲ್ ವೆಹಿಕಲ್ಗಳಿಗೇನೆ ಡಿಪೆಂಡ್ ಆಗಿದ್ದಾರೆ ಈ ತರ 100 110 ಹೋಗ್ತಾ ಇದ್ರೆ ಪೆಟ್ರೋಲ್ ಬೆಲೆ ಏನು ಮಾಡಬೇಕು ಪ್ರತಿನಿತ್ಯ ಓಡಾಟಕ್ಕೆ ಕಾರ್ ಬೈಕ್ ಅನ್ನು ಡಿಪೆಂಡ್ ಆಗಿರುವಂತವರು ಖಂಡಿತ ಇದು ಅಥವಾ ಏನೋ ಸಾಗಣೆ ವೆಚ್ಚಗಳಿಗ ಏನೋ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತ ಅನ್ನುವಂತವರು ಅವರಿಗೆಲ್ಲ ತುಂಬಾ ದೊಡ್ಡ ಹೊರತಾ ಇದು ಬರುವ ದಿನಗಳಲ್ಲಿ ಇನ್ನು ಹೆಚ್ಚಾಗುತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಅನ್ನುವಂತದ್ದು ಹಾಗಾಗಿ ಯಾವಾಗ ಇದನ್ನ ಕೇಂದ್ರ ಸರ್ಕಾರ ಇದಕ್ಕೆ ಒಂದು ಕಡಿತ ಹಾಕುತ್ತೋ ಈಗಾಗಲೇ ಒಂದು ಮಟ್ಟಿಗೆ ಕಡಿಮೆ ಮಾಡಿತ್ತು ಒಂದು ಸಣ್ಣ ಮಟ್ಟದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಮಾಡಿತ್ತು ಆದರೆ ಅದು ಎಲ್ಲಿಗೂ ಕೂಡ ಮುಟ್ಟಲ್ಲ ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಎಂದಾಗೆ ಬರೋ ದಿನಗಳಲ್ಲಾದರೂ ಕೂಡ ಸರ್ಕಾರ ಇದರ ಬಗ್ಗೆ ಏನಾದರೂ ಯೋಚನೆ ಮಾಡಿದರೆ ಜನಸಾಮಾನ್ಯರ ಬದುಕಿಗೆ ನಿಜವಾಗ್ಲೂ ನಿರಾಳ ಆಗ್ಬೋದು ಅವರ ಬದುಕು ಇಲ್ಲ ಅಂತ ಹೇಳಿದರೆ ಇನ್ನಷ್ಟು ಕಷ್ಟ ಆಗುತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಈ ಥರ ಏರಿಕೆ ಆದರೆ ಅನ್ನುವಂಥದ್ದು ಸೊ ಇದು ಈ ಹೊತ್ತಿನ ಉಪಯುಕ್ತ ಸುದ್ದಿ ಮತ್ತಷ್ಟು ಈ ರೀತಿ ಉಪಯುಕ್ತ ಮಾಹಿತಿಗಳನ್ನ ಕೊಡ್ತಾನೆ ಇರ್ತೀವಿ ಮಿಸ್ ಮಾಡದೆ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ